ಹಲೋ ಫ್ರೆಂಡ್ಸ್ ಸಖಿಯಲ್ಲಿ ನಾವು ರೀಸೆಂಟ್ ಆಗಿ ಮಲಯಾಳಂ ನಲ್ಲಿ ಬಂದಿರುವಂತಹ ಒಂದು ಸಖತ್ ಆಗಿರುವಂತಹ ಕ್ರೈಮ್ ಡ್ರಾಮಾ ಮೂವಿಯನ್ನ ನೋಡ್ತಾ ಹೋಗೋಣ ಸಿನಿಮಾದ ಹೆಸರು ರೇಖಾ ಸಿನಿಮಾ ಆರಂಭವಾಗುತ್ತಲೇ ನಾವು ಈ ಮೂವಿಯ ಮುಖ್ಯ ಕ್ಯಾರೆಕ್ಟರ್ ಆದಂತಹ ರೇಖಾಳನ್ನ ನೋಡ್ತೇವೆ ಆದ್ರೆ ಬೆಳಕಾಗಿ ತುಂಬಾ ಒತ್ತು ಕಳೆದ್ರು ಕೂಡ ರೇಖಾ ಹಾಸಿಗೆಯಲ್ಲಿ ಇನ್ನೂ ಮಲ್ಕೊಂಡೇ ಇದ್ದಿದ್ದರಿಂದ ಅವಳ ಮದರ್ ಮಗಳನ್ನ ಬೈತಾರೆ ಟೈಮ್ ಆಗ್ಲೆ ಒಂಬತ್ತು ಗಂಟೆ ಆಗ್ತಾ ಇದೆ ಬೇಗ ಎದ್ದು ಮನೆಯಲ್ಲಿರುವಂತಹ ಕೆಲಸಗಳನ್ನ ಅನ್ನುವಂತಹ ಆಲೋಚನೆ ಏನಾದ್ರೂ ಇದೆಯಾ ನಿನ್ಗೆ ಒಂದ್ಸಾರಿ ನಿನ್ ರೂಮ್ ನೋಡ್ಕೋ ಕಸ ತೊಟ್ಟಿ ತರ ಇದೆ ಈಗಲಾದ್ರೂ ಇದ್ದು ನಿನ್ನ ರೂಮ್ ಅನ್ನ ಕ್ಲೀನ್ ಮಾಡ್ಕೋ ಅಂತ ಮಗಳನ್ನ ಬೈತಾ ತಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಹಾಗೇನೆ ತನ್ನ ಗಂಡನಿಗೆ ನಾವು ಸಾಕಿದಂತ ನಾಯಿ ಟಾಮಿ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ ಎಲ್ಗೋರ್ಟೋಯ್ತಾ ಏನೋ ಅಂತ ಕೇಳಿದಾಗ ಅದಕ್ಕೆ ರೇಖಾಳ ಫಾದರ್ ರಾಜನ್ ನಾನು ಕೂಡ ಟಾಮಿಯನ್ನು ಹುಡ್ಕಾಡ್ದೆ ಆದ್ರೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನಮಗೆ ಗೊತ್ತಾಗುವಂತ ಇನ್ನೊಂದು ವಿಷಯ ಏನು ಅಂದ್ರೆ ರೇಖಾ ಸ್ಪೋರ್ಟ್ಸ್ ಸ್ಕೂಲ್ ನಲ್ಲಿ ಸ್ಟಡೀಸ್ ಅನ್ನ ಕಂಪ್ಲೀಟ್ ಮಾಡಿ ಬಿ ಎಸ್ ಸಿ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇರ್ತಾಳೆ ಇನ್ನು ರೇಖಾಳ ಮದರ್ ನಾಟಿ ಕೋಳಿಯ ಮೊಟ್ಟೆಗಳನ್ನ ಮಾರ್ತಾ ಜೀವನ ನಡೆಸ್ತಾ ಇರ್ತಾರೆ ಇನ್ನು ಹಾಸಿಗೆಯಿಂದ ಮೇಲಿದ್ದಂತಹ ರೇಖಾ ತಕ್ಷಣ ಮನೆಯ ಹೊರಭಾಗದಲ್ಲಿರುವಂತಹ ಭಾವ ಹೆಸರಕ್ಕೆ ಹೋಗಿ ಅರ್ಜುನ್ ಅನ್ನುವಂತಹ ವ್ಯಕ್ತಿಯೊಂದಿಗೆ ಫೋನ್ ಅಲ್ಲಿ ಮಾತಾಡ್ತಾ ನಿಂತ್ಕೋತಾಳೆ ಇನ್ನು ಈ ಅರ್ಜುನ್ ಯಾರು ಅಂತ ನೋಡೋದಾದ್ರೆ ಅರ್ಜುನ್ ಮತ್ತು ರೇಖಾ ಕೆಲವು ತಿಂಗಳುಗಳಿಂದ ಇಬ್ಬರು ಪ್ರೀತಿಸ್ತಾ ಇರ್ತಾರೆ ಹೀಗಾಗಿ ಇಬ್ಬರಿಗೂ ಕೂಡ ಪರಸ್ಪರ ಪರಿಚಯ ಇರೋದ್ರಿಂದ ಇಬ್ರು ಕಾಲಲ್ಲಿ ಮಾತಾಡ್ಕೊಳ್ತಾ ಕಂಟಿನ್ಯೂಸ್ ಆಗಿ ಚಾಟಿಂಗ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಹೀಗೆ ಅವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅರ್ಜುನ್ ಇವತ್ತು ತುಂಬಾ ಸ್ಪೆಷಲ್ ಡೇ ಯಾಕಂದ್ರೆ ಇವತ್ತು ನನ್ನ ಬರ್ತ್ಡೇ ಅಂತ ಅವಳ ಹತ್ರ ಹೇಳ್ತಾನೆ ಅದಕ್ಕೆ ರೇಖಾ ಅವನಿಗೆ ಬರ್ತ್ಡೇ ವಿಶ್ ಮಾಡ್ತಾಳೆ ಆದ್ರೆ ಅರ್ಜುನ್ ಮಾತ್ರ ನನಗೆ ಬರ್ತ್ಡೇಗೆ ನಿನ್ನಿಂದ ಸ್ಪೆಷಲ್ ಆದಂತ ಗಿಫ್ಟ್ ಬೇಕು ಅಂತ ಕೇಳಿದಾಗ ಅದೇ ಅಕಸ್ಮಾತ್ ಆಗಿ ಬಾವಿ ಕಟ್ಟೆ ಮೇಲೆ ಬಾವಿಯೊಳಕ್ಕೆ ಬಿದ್ದು ಹೋಗುತ್ತೆ ಆ ಶಬ್ದವನ್ನ ಕೇಳಿದಂತಹ ರೇಖಾಳ ಪೇರೆಂಟ್ಸ್ ಮತ್ತು ಆ ಸುತ್ತಮುತ್ತ ಇದ್ದಂತವರು ಬಾವಿ ಕಟ್ಟೆ ಹತ್ರಕ್ಕೆ ಬರ್ತಾರೆ ಹಾಗೇನೆ ಅವರೆಲ್ಲರೂ ಕೂಡ ಬಾವಿಯಲ್ಲಿ ಬಿದ್ದಿರುವಂತಹ ಬಿಂದಿಗೆಯನ್ನು ತೆಗೆಯೋದ್ರಲ್ಲಿ ಬಿಜಿಯಾಗಿ ಹೋಗ್ತಾರೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ರೇಖಾ ತಕ್ಷಣ ತನ್ನ ರೂಮ್ನೊಳಕ್ಕೆ ಹೋಗಿ ಅರ್ಜುನ್ ಜೊತೆ ಮತ್ತೆ ಮಾತುಕತೆಯನ್ನು ಮುಂದುವರಿಸುತ್ತಾಳೆ ಆ ರೇಖಾ ಅರ್ಜುನ್ಗೆ ನಾನು ಕೊಟ್ಟಾಗ ಮಾತ್ರ ರಿಟರ್ನ್ ಕಾಲ್ ಮಾಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅರ್ಜುನ್ ರೂಮ್ ನೊಳಕೆ ಬರ್ತಾನೆ ಅವನನ್ನ ಆ ಸಂದರ್ಭದಲ್ಲಿ ಅವಳ ಮನೆಯಲ್ಲಿ ನೋಡಿದಂತಹ ರೇಖಾ ಶಾಕ್ ಆಗ್ತಾಳೆ ಹಾಗೇನೆ ಅವನ ಜೊತೆ ಮಾತಾಡ್ತಾ ತಕ್ಷಣ ಇಲ್ಲಿಂದ ಹೊರಟೋಗು ಒಂದ್ ವೇಳೆ ನನ್ನ ಪೇರೆಂಟ್ಸ್ ಏನಾದ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಹೇಳ್ತಾಳೆ ಆದ್ರೆ ಅರ್ಜುನ್ ಮಾತ್ರ ಇವತ್ ನನ್ನ ಬರ್ತ್ಡೇ ಆಗಿರೋದ್ರಿಂದ ನೀನು ಸ್ಪೆಷಲ್ ಗಿಫ್ಟ್ ಒಂದನ್ನ ಕೊಟ್ಟರೆ ಮಾತ್ರ ಇಲ್ಲಿಂದ ಹೋಗ್ತೀನಿ ಅಂತಾನೆ ಅದಕ್ಕೆ ರೇಖಾ ಏನದು ಅಂತಾಳೆ ಆಗ ಅರ್ಜುನ್ ಅವಳಿಗೆ ಒಂದು ಕಿಸ್ ಕೊಡುವಂತ ಹೇಳ್ತಾನೆ ಆದ್ರೆ ರೇಖಾ ನೋ ಅಂತಾಳೆ ಆದ್ರೂ ಪಟ್ಟು ಬಿಡದಂತ ಅರ್ಜುನ್ ರೇಖಾಗೆ ಕಿಸ್ ಬೇಕೇ ಬೇಕು ಅಂತ ಬಲವಂತ ಮಾಡಿದ್ದರಿಂದ ಅವನ ಕೆನ್ನೆಗೆ ಕಿಸ್ ಮಾಡಿ ತಕ್ಷಣ ಇಲ್ಲಿಂದ ಹೊರಟು ಬಿಡು ಅಂತ ಹೇಳ್ತಾಳೆ ಆಗ ಮತ್ತೆ ಅರ್ಜುನ್ ಒಂದು ಫ್ರೆಂಚ್ ಕಿಸ್ ಕೊಡ್ಬೋದಾ ಅಂತ ಕೇಳ್ತಾನೆ ಅದಕ್ಕವಳು ಅದೆಲ್ಲ ಬೇಕು ಅಂದ್ರೆ ಮದುವೆ ಆದ್ಮೇಲೆನೆ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ತಾಳೆ ಇನ್ನು ಈ ಕಡೆ ಬಾವಿಯಿಂದ ಬಿಂದಿಗೆಯನ್ನ ತೆಗಿತಾ ಇದ್ದಂತಹ ರೇಖಾಳ ಪೇರೆಂಟ್ಸ್ ತುಂಬಾ ಕಷ್ಟಪಟ್ಟು ಅದನ್ನ ಯಶಸ್ವಿಯಾಗಿ ಕೆತ್ತಾರೆ ಸೀನ್ ಕಟ್ ಮಾಡಿದ್ರೆ ನಾವು ಜಯನ್ ಅನ್ನುವಂತ ವ್ಯಕ್ತಿಯನ್ನ ನೋಡ್ತೇವೆ ಇನ್ನು ಜಯನ್ ಯಾರು ಅಂತ ನೋಡೋದಾದ್ರೆ ಆತ ಅರ್ಜುನ್ ಫ್ರೆಂಡ್ ಒಂದಿನ ಜಯನ್ ಮಾವನಾದಂತಹ ಗೋಪಾಲನ್ ಜಯನ್ ಹತ್ರಕ್ಕೆ ಬಂದು ಏನ್ ನಿನ್ ಸ್ಕೂಟಿ ಯಾವಾಗ್ಲೂ ಕೂಡ ರಾಜನ್ ಮನೆ ಮುಂದೆ ನಿಂತಿರುತ್ತಲ್ವಾ ಅಂತ ಹೇಳಿರ್ತಾರೆ ಜೊತೆಗೆ ನೀನೇನಾದ್ರೂ ರಾಜನ್ ಮಗಳು ರೇಖಾಳನ್ನ ಲವ್ ಏನಾದ್ರೂ ಮಾಡ್ತಾ ಇದೀಯ ಅದೇನಾದ್ರೂ ಇದ್ರೆ ತಕ್ಷಣ ಡ್ರಾಪ್ ಹೋಗು ಯಾಕಂದ್ರೆ ನಿನ್ಗೂ ಅವಳಿಗೂ ಸೆಟ್ಟಿ ಆಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಅಸಲಿಕೆ ಜೈನ್ ಸ್ಕೂಟಿಯನ್ನ ಅರ್ಜುನ್ ತೆಗೆದುಕೊಂಡು ರಾಜನ್ ಮನೆ ಹತ್ರಕ್ಕೆ ಹೋಗಿ ರೇಖಾ ಜೊತೆ ಆಗಾಗ ಮಾತಾಡ್ಕೊಂಡು ಬರ್ತಾ ಇರ್ತಾನೆ ಆದ್ರೆ ಗೋಪಾಲನ್ ಮಾತ್ರ ಜೈನ್ ರೇಖಾಳನ್ನ ಲವ್ ಮಾಡ್ತಿರ್ಬೋದು ಅಂತ ಅಂದ್ಕೊಳ್ತಾ ಇರ್ತಾನೆ ಸೀನ್ ಕಟ್ ಮಾಡಿದ್ರೆ ಅದೇ ದಿನ ಈವ್ನಿಂಗ್ ರೇಖಾ ಹಾಲಿನ ಪ್ಯಾಕೆಟ್ ಅನ್ನ ತರೋದಕ್ಕಂತ ಒಂದು ಅಂಗಡಿಗೆ ಹೋಗ್ತಾಳೆ ಇಲ್ಲಿ ನಮಗೆ ಗೊತ್ತಾಗುವಂತ ಇನ್ನೊಂದು ವಿಷಯ ಏನಂದ್ರೆ ಆ ಊರಲ್ಲಿ ಆ ದಿನಸಿ ಅಂಗಡಿಯನ್ನ ರನ್ ಮಾಡೋದು ಅರ್ಜುನ್ ನ ಫಾದರ್ ಆಗಾಗ ಅರ್ಜುನ್ ಕೂಡ ಆ ಶಾಪ್ ಅಲ್ಲಿ ಇದ್ಕೊಂಡು ಅದನ್ನ ನೋಡ್ಕೊಳ್ತಾ ಇರ್ತಾನೆ ಇನ್ನು ರೇಖಾ ಆ ಅಂಗಡಿಗೆ ಬರುವಷ್ಟಲ್ಲಿ ಅರ್ಜುನ್ ಆ ಅಂಗಡಿಯಲ್ಲಿ ಇರ್ತಾನೆ ಆ ಟೈಮ್ ಅಲ್ಲಿ ರೇಖಾಳನ್ನು ನೋಡಿದಂತಹ ಅರ್ಜುನ್ ಅವಳ ಜೊತೆ ಫ್ರೀಯಾಗಿ ಮಾತಾಡಬೇಕು ಅಂದ್ಕೊಳ್ತಾನೆ ಆದರೂ ಒಂದಷ್ಟು ದೂರದಲ್ಲಿ ತನ್ನ ಫಾದರ್ ಅವರ ಗೆಳೆಯರೊಂದಿಗೆ ಮಾತಾಡ್ತಾ ಈ ಕಡೆನೆ ನೋಡ್ತಾ ಇದ್ದಿದ್ದರಿಂದ ರೇಖಾಗೆ ಒಂದಷ್ಟು ಐಟಂಗಳನ್ನು ಕೊಟ್ಟು ದುಡ್ಡನ್ನ ತೆಗೆದುಕೊಳ್ಳದೆ ಅಲ್ಲಿಂದ ಕಳಿಸ್ತಾನೆ ಮತ್ತೊಂದು ಕಡೆ ಗೋಪಾಲನ್ ಅರ್ಜುನ್ ಮತ್ತು ರೇಖಾ ಇಬ್ಬರು ಕೂಡ ಲವ್ ಮಾಡ್ತಿದ್ದಾರೋ ಇಲ್ವೋ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ರೇಖಾಳ ಮನೆಗೆ ಬಂದು ಅವಳ ಫಾದರ್ ರಾಜನ ಹತ್ರ ಮಾತಾಡ್ತಾ ಇರ್ತಾನೆ ಆ ಟೈಮ್ ಅಲ್ಲೇ ರೇಖಾ ತನ್ನ ಫೋನ್ ಅಲ್ಲಿ ಚಾಟಿಂಗ್ ಮಾಡ್ತಾ ಇರೋದನ್ನ ನೋಡಿದಂತಹ ಗೋಪಾಲನ್ ಮೋಸ್ಟ್ಲಿ ರೇಖಾ ಜಯನ್ ಜೊತೆಯಲ್ಲಿ ಚಾಟಿಂಗ್ ಮಾಡ್ತಾ ಇರಬಹುದು ಅನ್ಕೊಂಡು ವಾಟ್ಸಾಪ್ ಅನ್ನು ಓಪನ್ ಮಾಡಿ ಜಯನ್ ಆನ್ಲೈನ್ ಅಂತ ನೋಡಿದಾಗ ಜಯನ್ ಆನ್ಲೈನ್ ನಲ್ಲಿ ಹೋದಾಗ ಏನು ಅರ್ಥವಾಗದೆ ಗೋಪಾಲನ್ ಅಲ್ಲಿಂದ ಹೊರಟು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ದಿನ ರಾತ್ರಿ ರೇಖಾ ಮತ್ತು ಅವಳ ಪೇರೆಂಟ್ಸ್ ಊಟ ಮಾಡ್ತಾ ಇರ್ತಾರೆ ಆದ್ರೆ ರೇಖಾ ಮಾತ್ರ ತಿಂತ ತಿಂತ ಫೋನ್ ಅಲ್ಲಿ ಚಾಟ್ ಮಾಡ್ತಾ ಇರ್ತಾಳೆ ಅದನ್ನ ನೋಡಿದಂತ ರೇಖಾಳ ಮದರ್ ಫೋನ್ ಅನ್ನ ಪಕ್ಕಿಟ್ಟು ಮೊದಲು ಊಟ ಮಾಡುವಂತೆ ಮಗಳನ್ನ ಬೈತಾರೆ ಇನ್ನು ಊಟ ಮಾಡಿದ ನಂತರ ರೇಖಾ ತನ್ನ ರೂಮ್ ಗೆ ಬಂದು ಅರ್ಜುನ್ ಜೊತೆ ಚಾಟಿಂಗ್ ಅನ್ನು ಮುಂದುವರೆಸುತ್ತಾಳೆ ಹೀಗೆ ಅವರಿಬ್ಬರು ಕೂಡ ತುಂಬಾ ಚಾಟಿಂಗ್ ನಲ್ಲಿ ಬ್ಯುಸಿ ಆಗ್ತಾರೆ ಅಷ್ಟೇ ಅಲ್ವಾ ಹೊಸದಾಗಿ ಲವ್ ಮಾಡುವಂತವರೇ ಇಷ್ಟು ಮಾತಾಡ್ತಾ ಸಣ್ಣ ಸಣ್ಣದಕ್ಕೂ ಕೂಡ ಓವರ್ ಆಗಿ ಕಾಂಪ್ಲಿಮೆಂಟ್ ಗಳನ್ನ ಕೊಟ್ಟುಕೊಳ್ತಾ ಭ್ರಮೆಗಳಲ್ಲಿ ಮುಳುಗಿ ಹೋಗಿರ್ತಾರೆ ಹೀಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡ ನಂತರ ಅರ್ಜುನ್ ರೇಖಾಳನ್ನ ವಿಡಿಯೋ ಕಾಲ್ ಮಾಡುವಂತೆ ಹೇಳ್ತಾನೆ ಆಗ ರೇಖಾ ಮೇಲಿದ್ದು ವರಕೆ ಹೋಗಿ ತನ್ನ ಫಾದರ್ ವರಾಂಡದಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರೋದನ್ನ ನೋಡಿ ಮತ್ತೆ ರೂಮ್ ಗೆ ಬರ್ತಾಳೆ ಮತ್ತು ಅರ್ಜುನ್ಗೆ ವಿಡಿಯೋ ಕಾಲ್ ಮಾಡ್ತಾಳೆ ಆ ಸಂದರ್ಭದಲ್ಲಿ ರೇಖಾ ನೀನು ತುಂಬಾ ಬೇಗ ಯಾವ್ದಾದ್ರು ಒಂದು ಕೆಲಸವನ್ನ ಹುಡ್ಕೋ ಆನಂತರ ಮದ್ವೆ ಆಗ್ಬಹುದು ಅಂತ ಹೇಳ್ತಾ ಇರ್ತಾಳೆ ಆದ್ರೆ ಅರ್ಜುನ್ ಅವಳ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳದೆ ಅವಳ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡೋದಕ್ಕೆ ಟ್ರೈ ಮಾಡ ತೊಡಗ್ತಾನೆ ಆ ಟೈಮಲ್ಲಿ ಮಗಳ ರೂಮ್ ಅಲ್ಲಿ ಲೈಟ್ ಆನ್ ಆಗಿರೋದನ್ನ ಹೊರಗಿನಿಂದ ನೋಡಿದಂತಹ ರೇಖಾಳ ಮದರ್ ಇನ್ನೂ ಕೂಡ ಮೊಲ್ ಏನ್ ಮಾಡ್ತಾ ಅಂತ ಗದಿದ್ದರಿಂದ ರೇಖಾ ಲೈಟ್ ಆಫ್ ಮಾಡ್ತಾಳೆ ಜೊತೆಗೆ ವಿಡಿಯೋ ಕಾಲ್ ಕೂಡ ಕಟ್ ಮಾಡ್ತಾಳೆ ಸೀನ್ ಕಟ್ ಮಾಡಿದ್ರೆ ಅರ್ಜುನ್ ಆ ಟೈಮ್ ಅಲ್ಲಿ ಹೊರಕ್ಕೆ ಬಂದು ಸಿಗರೇಟ್ ಸೇತ್ತ ನಿಂತ್ಕೊಳ್ತಾನೆ ಹೀಗೆ ಒಂದು ಸ್ವಲ್ಪ ಹೊತ್ತಿನ ನಂತರ ರೇಖಾ ಅರ್ಜುನ್ ಗೆ ಮೆಸೇಜ್ ಮಾಡ್ತಾ ಸಡನ್ ಆಗಿ ಕಾಲ್ ಕಟ್ ಮಾಡಿದ್ದಕ್ಕೆ ಸಾರಿ ಅಮ್ಮ ನೋಡ್ತಾರೆ ಅಂತ ಬಯದಿಂದಾಗಿ ಕಾಲ್ ಕಟ್ ಮಾಡಿದೆ ಅಂತಾಳೆ ಆ ಮೆಸೇಜ್ ಅನ್ನ ನೋಡಿದಂತ ಅರ್ಜುನ್ ನಿನ್ನ ರೂಮ್ ಡೋರ್ ಅನ್ನು ಓಪನ್ ಮಾಡು ನಾನು ನಿಮ್ ಮನೆ ಮುಂದೆನೆ ನಿಂತಿದ್ದೀನಿ ಅಂತ ಚಾಟ್ ಮಾಡ್ತಾನೆ ಆ ಮೆಸೇಜ್ ಅನ್ನ ನೋಡಿದಂತ ರೇಖಾ ಅರ್ಜುನ್ ಮೋಸ್ಟ್ಲಿ ಜೋಕ್ ಮಾಡ್ತಾ ಇರಬಹುದು ಅನ್ಕೊಂಡು ಡೋರ್ ಅನ್ನ ಓಪನ್ ಮಾಡಿ ನೋಡ್ತಾಳೆ ಇದ್ರಕ್ಕೇನೆ ಅರ್ಜುನ್ ನಿಂತಿರ್ತಾನೆ ಇದರಿಂದ ಶಾಕ್ ಆದಂತ ರೇಖಾ ಗಾಬರಿಯಲ್ಲಿ ಇರಬೇಕಾದ್ರೇನೆ ಅರ್ಜುನ್ ಅವಳ ರೂಮ್ ಒಳಕ್ಕೆ ಎಂಟರ್ ಆಗ್ತಾನೆ ಆ ಟೈಮಲ್ಲಿ ರೇಖಾ ಅರ್ಜುನ್ ಜೊತೆ ಮಾತಾಡ್ತಾ ನಮ್ಮಪ್ಪ ಮನೆ ಹೊರಗಿನೇ ಮಲ್ಕೊಂಡಿದ್ದಾರೆ ಒಂದ್ ವೇಳೆ ಇದೆನಾದ್ರೂ ಗೊತ್ತಾದ್ರೆ ತುಂಬಾ ದೊಡ್ಡ ಜಗಳಾಗುತ್ತೆ ಇಲ್ಲಿಂದ ಹೊರಟೋಗು ಅಂತಾಳೆ ಅದಕ್ಕೆ ಅರ್ಜುನ್ ನೀನು ಫಸ್ಟ್ ಕೂಲ್ ಆಗು ನಾವಿಬ್ರು ಕೂಡ ಮಾತಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋದೇ ಕಡಿಮೆ ಡೋಂಟ್ ವರಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅವಳನ್ನ ಸಮಾಧಾನ ಮಾಡ್ತಾನೆ ಆದ್ರೆ ರೇಖಾ ಮಾತ್ರ ಅರ್ಜುನ್ಗೆ ಅಲ್ಲಿಂದ ಹೊರಕ್ಕೆ ಹೋಗುವಂತೆ ಬಲವಂತ ಮಾಡ್ತಾ ಫುಲ್ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾಳೆ ಆದ್ರೆ ಅರ್ಜುನ್ ಮಾತ್ರ ಹೊರಕ್ಕೆ ಹೋಗದೆ ರೇಖಾಳ ಬೆಡ್ ಮೇಲನೆ ಕೂತ್ಕೊಂಡು ಅವಳನ್ನು ಕೂಡ ಪಕ್ಕಕ್ಕೆ ಬಂದು ಕೂತ್ಕೊಳ್ಳುವಂತೆ ಹೇಳ್ತಾನೆ ಆದ್ರೆ ರೇಖಾ ಮಾತ್ರ ಒಳಗೆ ತುಂಬಾ ಭಯ ಪಡ್ತಾ ನನ್ನ ಫಾದರ್ ಎಲ್ಲಿ ನೋಡ್ಬಿಡ್ತಾರೋ ಅನ್ನುವಂತ ಭಯದಿಂದ ಬೆಡ್ ನ ಒಂದು ಮೂಲೆಯಲ್ಲಿ ಕೂತ್ಕೋತಾಳೆ ಸೊ ಇನ್ನೇನಿದೆ ರೂಮ್ ಅಲ್ಲಿ ಅರ್ಜುನ್ ಮತ್ತು ರೇಖಾ ಇಬ್ಬರೇ ಇದ್ದಾರೆ ಜೊತೆಗೆ ಕೈಗಳು ತಾಕುವಷ್ಟು ದೂರದಲ್ಲೇ ಕೂತ್ಕೊಂಡಿದ್ದಾರೆ ಆ ಟೈಮ್ ಅಲ್ಲಿ ಅರ್ಜುನ್ ರೇಖಾಗೆ ಮತ್ತಷ್ಟು ಹತ್ರವಾಗ್ತಾ ಅವಳನ್ನ ಕಿಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ರೇಖಾ ಮಾತ್ರ ಇದೆಲ್ಲ ತಪ್ಪು ಅಂತ ಹೇಳ್ತಾ ಹೇಳ್ತಾ ಮೊದಲಿಗೆ ದೂರ ಹೋಗ್ತಾಳೆ ಆದರೂ ಆದ್ರೆ ಅರ್ಜುನ್ ಅವಳಿಗೆ ಕಿಸ್ ಮಾಡ್ತಾ ಮಾಡ್ತಾ ಅವಳಿಗೆ ಹತ್ರ ಹೋಗ್ತಾ ಇರ್ತಾನೆ ಇದರಿಂದಾಗಿ ಇಬ್ಬರಲ್ಲೂ ಕೂಡ ಅರೆಯದ ಕಾವು ಉಕ್ಕೇರಿ ಮಬ್ಬು ನೀಲಿ ಬೆಳಕಲ್ಲಿ ಕರಗಿ ಹೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ಅರ್ಜುನ್ ರೇಖಾಳ ರೂಮ್ನ ಕಿಟಕಿಯನ್ನು ಓಪನ್ ಮಾಡಿ ಸಿಗ್ರೆಟ್ ಸೇರ್ತಾ ಇರ್ತಾನೆ ಹೀಗೆ ಒಂದ್ ಸ್ವಲ್ಪ ಹೊತ್ತು ಅರ್ಜುನ್ ಮತ್ತು ರೇಖಾ ನಿಧಾನವಾಗಿ ಮಾತಾಡ್ಕೊಳ್ತಾ ಇರ್ತಾರೆ ಆ ಟೈಮಲ್ಲಿ ರೇಖಾ ನಿಜ ಹೇಳು ನಮ್ಮ ಮನೆಯ ನಾಯಿ ಟಾಮಿಯನ್ನ ನೀನೇ ಇರಬೇಕಲ್ವಾ ಕುಂದಿರೋದು ಅಂತಾಳೆ ಅದನ್ನ ಕೇಳಿದಂತ ಅರ್ಜುನ್ ಒಂದ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು ನಿನ್ನನ್ನ ಮೀಟ್ ಮಾಡಬೇಕು ಅಂತ ಪ್ರತಿ ಸಾರಿ ಬಂದಾಗ್ಲೂ ಕೂಡ ನಿಮ್ ಮನೆಯ ನಾಯಿ ನನ್ನ ನೋಡಿ ಬೊಗಳೇ ಇರ್ತಾ ಇತ್ತು ಹಾಗಾಗಿ ನಮ್ಮಿಬ್ಬರ ಮತ್ತೆ ಡಿಸ್ಟರ್ಬ್ ಆಗಿ ಇರುವಂತ ನಾಯಿಯನ್ನ ನಾನೇ ಕೊಂದ್ತೇ ಸಾರಿ ರೇಖಾ ನಾವಿಬ್ರು ಇರೋದಕ್ಕೋಸ್ಕರ ನಮ್ಮಿಬ್ಬರಿಗೋಸ್ಕರನೇ ಅದನ್ನ ಕೊಲ್ಲಬೇಕಾಯ್ತು ಅಂತಾನೆ ಅದನ್ನ ಕೇಳಿದಂತ ರೇಖಾ ಶಾಕ್ ಆಗಿ ಅರ್ಜುನ್ ನೋಡಿ ಭಯಪಡ ತಡಕ್ತಾಳೆ ಆ ಟೈಮ್ ಅಲ್ಲಿ ಅರ್ಜುನ್ ಅವಳನ್ನ ಕೂಲ್ ಆಗಿ ಸಮಾಧಾನ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ತನ್ನ ರೂಮ್ ನಿಂದ ಹೊರಕ್ಕೆ ಎದ್ದು ಬಂದಂತಹ ರೇಖಾ ಹೊರಗಿನ ದೃಶ್ಯವನ್ನ ನೋಡಿ ಶಾಕ್ ಆಗಿ ಹೋಗ್ತಾಳೆ ಯಾಕಂದ್ರೆ ಅವಳ ಫಾದರ್ ರಾಜನ್ ಸತ್ ಹೋಗಿರ್ತಾರೆ ತನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಂತಹ ತನಗೆ ಫುಲ್ ಸಪೋರ್ಟ್ ಆಗಿದ್ದಂತಹ ತನ್ನ ಫಾದರ್ ಸತ್ತೋಗಿರೋದನ್ನ ನೋಡಿ ರೇಖಾ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಆನಂತರ ರಾಜನ್ನ ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ ಎಲ್ಲರೂ ಕೂಡ ರಾಜನ ಅಂತ್ಯಕ್ರಿಯೆಯನ್ನ ಮಾಡಿ ಮುಗಿಸುತ್ತಾರೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ರೇಖಾಗೆ ಅಸಲು ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗದೆ ಬ್ಲಾಂಕ್ ಆಗಿ ನೋಡ್ತಾ ಇದ್ದು ಹೋಗ್ತಾಳೆ ಆ ಟೈಮ್ ಅಲ್ಲಿ ಸುತ್ತಮುತ್ತ ಇದ್ದಂತ ಜನರೆಲ್ಲರೂ ಕೂಡ ಇದಕ್ಕೂ ಮುಂಚೆ ಒಂದ್ಸಾರಿ ರಾಜನ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಆದ್ರೆ ಈ ಸಾರಿ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಮಾತಾಡಿಕೊಳ್ತಾ ಇರ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ತುಂಬಾ ಆಲೋಚನೆ ಮಾಡಿದಂತ ರೇಖಾ ಗೆ ಬಂದು ಅರ್ಜುನ್ ಗೆ ಕಾಲ್ ಮಾಡ್ತಾಳೆ ಆದ್ರೆ ಫೋನ್ ರಿಂಗ್ ಆಗ್ತಾ ಇದ್ರು ಕೂಡ ಅರ್ಜುನ್ ಕಾಲ್ ರಿಸೀವ್ ಮಾಡೋದಿಲ್ಲ ಇದರಿಂದ ರೇಖಾಗೆ ಏನು ಕೂಡ ಅರ್ಥವಾಗೋದಿಲ್ಲ ಸೀನ್ ಕಟ್ ಮಾಡಿದ್ರೆ ದಿನ ರೇಖಾಳ ಮದರ್ ಮನೆಯ ವರಾಂಡವನ್ನ ಗುಡಿಸ್ತಾ ಇರಬೇಕಾದ್ರೆ ಆ ಟೈಮ್ ಅಲ್ಲಿ ರೇಖಾಗೆ ಸೇದಿ ಬಿಸಾಕಿದಂತಹ ಸಿಗರೇಟ್ ನ ತುಂಡು ಕಾಣಿಸುತ್ತೆ ಅದನ್ನ ನೋಡಿದಂತ ರೇಖಾಗೆ ಡೌಟ್ ಬಂದು ಅರ್ಜುನ್ ತನ್ನ ರೂಮ್ ಗೆ ಬಂದು ಸಿಗರೇಟ್ ಅನ್ನ ಸೇದಿ ಅದನ್ನ ಕಿಟಕಿಯಿಂದ ಹೊರಕೆ ಬಿಸಾಕಿದ್ದಾನೆ ಅನ್ನುವಂತಹ ವಿಷಯ ನೆನಪಾಗಿ ಅರ್ಜುನ್ ಸೇದಿ ಬಿಸಾಕಿದಂತಹ ಸಿಗರೇಟ್ ನ ತುಂಡನ್ನ ತೆಗೆದು ಎರಡನ್ನೂ ಮ್ಯಾಚ್ ಮಾಡ್ತಾಳೆ ಆಗ ಅವಳಿಗೆ ಎರಡು ಸಿಗರೇಟ್ ತುಂಡುಗಳು ಒಂದೇ ಅನ್ನೋದಕ್ಕೆ ಕ್ಲಾರಿಟಿ ಸಿಗುತ್ತೆ ಇದರಿಂದಾಗಿ ತುಂಬಾ ಆಲೋಚನೆ ಮಾಡಿದಂತಹ ರೇಖಾ ಅರ್ಜುನ್ ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅನ್ಕೊಂಡು ಅವರ ಅಂಗಡಿ ಎತ್ತರಕ್ಕೆ ಹೋಗ್ತಾಳೆ ಆದ್ರೆ ಅರ್ಜುನ್ ಫಾದರ್ ಮಾತ್ರ ಅರ್ಜುನ್ ಬಗ್ಗೆ ಯಾವುದೇ ವಿಷಯವನ್ನ ಕೇಳೋದಿಲ್ಲ ಹಾಗೇನೆ ಅರ್ಜುನ್ ಹೋಗಿದ್ದಾನೆ ಅನ್ನೋದು ಕೂಡ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದರಿಂದ ರೇಖಾ ಅರ್ಜುನ್ ನ ಫ್ರೆಂಡ್ ಜಯನ್ ಅನ್ನ ಮೀಟ್ ಮಾಡಿ ಕೇಳ್ತಾಳೆ ಆಗ ಜಯನ್ ಕೂಡ ಅರ್ಜುನ್ ಎಲ್ಲಿ ಹೋಗಿದ್ದಾನೆ ಎನ್ನುವುದರ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ ಅಂತಾನೆ ಆದ್ರೆ ಗೆ ಎರ್ನಾಕುಲಂನಲ್ಲಿ ಕರ್ಣ್ ಅನ್ನುವಂತಹ ಒಬ್ಬ ಮಾವ ಇದ್ದಾನೆ ಅಂಡ್ ಅರ್ಜುನ್ ಆಗಾಗ ಆತನ ಹತ್ರಕ್ಕೆ ಹೋಗ್ತಾ ಇರ್ತಾನೆ ಅಂತ ಜಯನ್ ಹೇಳ್ತಾನೆ ಆನಂತರ ರೇಖಾ ಕರ್ಣನ್ ಮನೆಗೆ ಹೋಗಿ ಅವನ ಹೆಂಡತಿಯನ್ನ ವಿಚಾರಿಸಿದಾಗ ಅದಕ್ಕೆ ಕರ್ಣನ್ ನ ಹೇಳ್ತಾಳೆ ಆತ ಎರ್ನಾಕುಲಂನ ಯಾವುದೋ ಒಂದು ಥಿಯೇಟರ್ ನಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಆದ್ರೆ ಆತನ ಫೋನ್ ನಂಬರ್ ನನ್ನ ಹತ್ರ ಹೀಗಿಲ್ಲ ಅಂತ ಹೇಳ್ತಾಳೆ ಸೀನ್ ಕಟ್ ಮಾಡಿದ್ರೆ ರೇಖಾ ಒಬ್ಬ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಅನ್ನ ಮೀಟ್ ಮಾಡ್ತಾಳೆ ಆಗ ಡಾಕ್ಟರ್ ರೇಖಾಳನ್ನ ನೋಡಿ ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳಿದಾಗ ಅದಕ್ಕೆ ರೇಖಾ ಈ ಪ್ರೀತಿ ರಿಲೇಷನ್ಶಿಪ್ ಗಳಲ್ಲಿ ನನಗೆ ನಂಬಿಕೆನೇ ಇರಲಿಲ್ಲ ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಬಾಯ್ ಫ್ರೆಂಡ್ ಇದ್ದಿದ್ದರಿಂದಾಗಿ ನನಗೂ ಕೂಡ ಒಬ್ಬ ಬಾಯ್ ಫ್ರೆಂಡ್ ಇರಬೇಕು ಅಂತ ಅನಿಸಿತು ಆ ಟೈಮಲ್ಲಿ ನನಗೆ ಅರ್ಜುನ್ ಕೂಡ ಪರಿಚಯವಾದ ಆನಂತರ ನಾವಿಬ್ರು ಮೊದಲ ಮೊದಲು ಫ್ರೆಂಡ್ಸ್ ಆಗಿರ್ತಾ ಇದ್ವಿ ಆಮೇಲೆ ಆಮೇಲೆ ಅರ್ಜುನ್ ನನಗೆ ಪ್ರಪೋಸ್ ಮಾಡಿದ್ದರಿಂದಾಗಿ ನಮ್ಮಿಬ್ಬರ ನಡುವೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯ್ತು ಅಂಡ್ ಆಗಾಗ ಅರ್ಜುನ್ ನಮ್ಮ ಮನೆಗೆ ಬರ್ತಾ ಇದ್ದ ಆದ್ರೆ ರೀಸೆಂಟ್ ಿ ನನ್ನ ಫಾದರ್ ಡೆತ್ ಆದ್ರು ನನಗ್ಯಾಕೋ ನನ್ನ ಫಾದರ್ ನನ್ನಿಂದನೇ ಸತ್ತೋದ್ರು ಮೋಸ್ಟ್ಲಿ ನನ್ನ ಫಾದರ್ ಸಾವಿಗೆ ನಾನೇ ಕಾರಣ ಅಂತ ಅನಿಸ್ತಾ ಇರುತ್ತೆ ಇದರಿಂದಾಗಿ ಸರಿಯಾಗಿ ನನಗೆ ನಿದ್ದೆನೆ ಬರ್ತಾ ಇಲ್ಲ ಅಂತ ಹೇಳಿ ಅವರ ಮುಂದೆನೇ ಹೇಳ್ತಾ ಅಲ್ಲಿಂದ ಇದ್ದು ಹೊರಟು ಹೋಗ್ತಾಳೆ ಆನಂತರ ತುಂಬಾ ಆಲೋಚನೆ ಮಾಡಿದಂತ ರೇಖಾ ತನ್ನ ಮದರ್ ಹತ್ರ ಮಾತಾಡ್ತಾ ನನಗೊಂದ್ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಎರ್ನಾಕುಲಂಗೆ ಹೋಗ್ತಾ ಇದ್ದೀನಿ ಮತ್ತು ಕೆಲಸ ಮುಗಿದ ತಕ್ಷಣ ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳಿ ಅವರಮ್ಮ ಬೇಡ ಅಂತ ಇದ್ರು ಕೂಡ ಅಲ್ಲಿಂದ ಹೊರಟು ಹೋಗ್ತಾಳೆ ಹೀಗೆ ಎರ್ನಾಕುಲಂಗೆ ಬಂದಂತ ರೇಖಾ ತನ್ನ ಫ್ರೆಂಡ್ ಮನೆಗೆ ಬಂದು ನನಗೆ ಎರ್ನಾಕುಲಂನಲ್ಲಿ ಒಂದ್ ಸ್ವಲ್ಪ ಕೆಲಸ ಹಾಗಾಗಿ ಇಲ್ಲೇ ಇರ್ತೀನಿ ಅಂತ ಹೇಳಿ ಅಲ್ಲೇ ಉಳಿದುಕೊಳ್ತಾಳೆ ಮಾರ್ನೇ ದಿನ ಅವಳು ಕರ್ಣನ್ ಕೆಲಸ ಮಾಡುವಂತ ಅಡ್ರೆಸ್ ಅನ್ನ ಕಂಡು ಹಿಡಿದು ಅಲ್ಲಿಗೆ ಹೋಗ್ತಾಳೆ ನಂತರ ಅವಳು ಆತನನ್ನ ಮೀಟ್ ಮಾಡಿ ಅರ್ಜುನ್ ಬಗ್ಗೆ ಕೇಳಿದಾಗ ಅದಕ್ಕೆ ಕರ್ಣನ್ ಅರ್ಜುನ್ ಬಗ್ಗೆ ಯಾಕೆ ಕೇಳ್ತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ರೇಖಾ ನಾನು ಅರ್ಜುನ್ ಅನ್ನ ಅರ್ಜೆಂಟ್ ಆಗಿ ಮೀಟ್ ಮಾಡಿ ಮಾತಾಡಬೇಕು ಅಂತಾಳೆ ಅವಳ ಮಾತನ್ನ ಕೇಳಿದಂತ ಕರ್ಣನ್ ನಗ್ತ ಅರ್ಜುನ್ ನಿನ್ನೇನಾದ್ರೂ ಮಾಡಿದಾನ ಅವನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಹಾಗೇನೆ ಅವನಿಗೂ ಅವನ ಅಪ್ಪನ ಬುದ್ಧಿನಿ ಬಂದಿದೆ ನಿಮಗೊಂದು ವಿಷಯ ಗೊತ್ತಾ ಕೆಲವು ವರ್ಷಗಳ ಹಿಂದೆ ಅರ್ಜುನ್ ನ ಪಕ್ಕದ ಮನೆಯಲ್ಲಿ ಒಬ್ಬ ಸುಂದರವಾದಂತ ಯುವತಿ ಇರ್ತಾ ಇದ್ಲು ಅವಳನ್ನ ನೋಡಿದಂತ ಅರ್ಜುನ ಫಾದರ್ ಅವಳ ಸೌಂದರ್ಯಕ್ಕೆ ಮರುಳಾಗಿ ಅವಳು ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಕದ್ದು ಕದ್ದು ನೋಡ್ತಾ ಇರ್ತಾ ಇದ್ದ ಆದ್ರೆ ಒಂದಿನ ಆ ಯುವತಿಗೆ ಆ ವಿಷಯವೆಲ್ಲವೂ ಕೂಡ ಗೊತ್ತಾಗಿ ಆಕೆ ಒಂದು ಬಿದಿರಿನ ಕೋಲಿಂದ ಅವನ ಕಣ್ಣಿಗೆ ತಿವಿದಿದ್ದರಿಂದಾಗಿ ಅವನ ಒಂದು ಕಣ್ಣು ಕಾಣಿಸದೆ ಹೋಯ್ತು ಅಂತ ಹೇಳ್ತಾನೆ ಈಗ ಅವನ ಮಗ ಅರ್ಜುನ್ ಕೂಡ ಹಾಗೆ ಆ ಹೇಳು ನಿನ್ನ ರೇಪ್ ಮಾಡ್ದ ಅಥವಾ ನೀವಿಬ್ಬರು ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇದ್ದಾಗ ಅದೆಲ್ಲವನ್ನ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾನ ಒಂದ್ ವೇಳೆ ಈ ತರದ ವಿಷಯಗಳೇ ಆಗಿದ್ರೆ ನಾವ್ ಇಲ್ಲಿ ಮಾತಾಡೋದಕ್ಕಿಂತ ನಮ್ ರೂಮಲ್ಲೇ ಮಾತಾಡ್ಕೊಳ್ಳೋಣ ಅಂತ ಹೇಳಿ ಸಾಯಂಕಾಲ ಆರು ಗಂಟೆ ನಂತರ ನಮ್ಮ ರೂಮಿಗೆ ಬಾ ಅರ್ಜುನ್ ಅನ್ನು ಕೂಡ ಅಲ್ಲಿಗೆನೇ ಕರೆಸಿ ನಿನ್ನ ವಿಡಿಯೋವನ್ನ ಡಿಲೀಟ್ ಮಾಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ಅರ್ಜುನ್ ಬಗ್ಗೆ ಎಲ್ಲಾ ವಿಷಯಗಳನ್ನ ಕೇಳ್ಕೊಂಡಂತಹ ರೇಖಾ ಶಾಕ್ ಆಗಿ ಹೋಗ್ತಾಳೆ ಅರ್ಜುನ್ ಬಗ್ಗೆ ಕರ್ಣನ್ ಹೇಳಿದ್ದೆಲ್ಲವೂ ಕೂಡ ನಿಜವೂ ಸುಳ್ಳು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಂತ ಅದೇ ದಿನ ಸಾಯಂಕಾಲ ಕರ್ಣನ್ ರೂಮ್ ಗೆ ಹೋಗ್ತಾಳೆ ಆ ಟೈಮ್ ಅಲ್ಲಿ ಕರ್ಣನ್ ಜೊತೆ ಮಾತಾಡ್ತಾ ನೀವು ಅರ್ಜುನ್ಗೆ ಕಾಲ್ ಮಾಡಿ ಇಲ್ಲಿ ಬರೋದು ಕೇಳಿದ್ರ ಆತ ಕರೆಕ್ಟ್ ಆಗಿ ಬರ್ತಾನೆ ಅಂತ ಕೇಳತೊಡಕ್ತಾಳೆ ಆದ್ರೆ ಆಗ ಕರ್ಣನ್ ವಿಚಿತ್ರವಾಗಿ ಮಾತಾಡ್ತಾ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಕೇಳ್ತೀನಿ ಬಿಡು ಅದಕ್ಕಿಂತಲೂ ಮುಂಚೆ ಅವ್ನು ನಿನ್ಗೆ ಏನ್ ಮಾಡ್ದ ಅನ್ನೋದನ್ನ ಇನ್ನು ಹೇಳೇ ಇಲ್ಲ ಅಂತಾನೆ ಆ ಟೈಮಲ್ಲಿ ರೇಖಾ ಅರ್ಜುನ್ ನನ್ನನ್ನ ರೇಪ್ ಮಾಡ್ದ ಅಂತ ಹೇಳಿದ್ದರಿಂದ ಅವಳ ಮಾತನ್ನ ಕೇಳಿದಂತ ಕರ್ಣನ್ ರೇಖಾಳ ಕಡೆ ಆಸೆಯಿಂದ ನೋಡ್ತಾ ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟು ಅಂದ್ರೆ ನೀನೀಗ ಪ್ರೆಗ್ನೆಂಟಾ ಹಾಗಾಗಿನೇ ನೀನು ಅರ್ಜುನ್ ಬಗ್ಗೆ ಆಲೋಚನೆ ಮಾಡ್ತಾ ಇದೀಯಾ ಅಂತ ಆಯ್ತು ಸರಿ ಹಾಗಾದ್ರೆ ಒಂದ್ಸರಿ ಈ ಕಡೆ ಮಲ್ಕೋ ನೀನು ಪ್ರೆಗ್ನೆಂಟ್ ಹೌದು ಅಲ್ಲೋ ಅನ್ನೋದನ್ನ ನಾನ್ ಚೆಕ್ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಅಬ್ಯೂಸ್ ಮಾಡೋದಕ್ಕೆ ಹೋಗ್ತಾನೆ ಇದರಿಂದಾಗಿ ಕರ್ಣನ್ ಇಂಟೆನ್ಶನ್ ಅನ್ನ ಅರ್ಥ ಮಾಡ್ಕೊಂಡಂತಹ ರೇಖಾ ತಕ್ಷಣ ಅವಳು ಅವನನ್ನ ಮೇಲೆ ಕೆತ್ತಿ ಕೆಳಕ್ಕೆ ಕೂಗ್ತಾಳೆ ಮೊದಲೇ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಬಂದವಳಾದ್ದರಿಂದ ಕರ್ಣನ್ಗೆ ಚೆನ್ನಾಗಿ ವರದಿ ಬಿಸಾಕ್ತಾಳೆ ಆನಂತರ ನಂತರ ಅರ್ಜುನ್ ಎಲ್ಲಿದ್ದಾನೆ ಅವನೇನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಕ್ಷಣ ಹೇಳಲೇಬೇಕು ಅಂತ ಜೋರಾಗಿ ಬೆದರಿಸ್ತಾಳೆ ಆ ಟೈಮಲ್ಲಿ ಮೈ ಮುಖಗಳಿಂದ ರಕ್ತ ಒರ್ಸ್ಕೊಳ್ತಾ ಇದ್ದಂತ ಕರ್ಣನ್ ಅವಳ ಮಾತುಗಳಿಗೆ ಎದುರ್ತ ಅಸಲ್ ನನಗೆ ಅರ್ಜುನ್ ರಿಲೇಟಿವ್ ಅಲ್ಲ ಜಾಬ್ಗೋಸ್ಕರ ಆತ ಎರ್ನಾಕುಲಂಗೆ ಬಂದ ಈಗ ಅವನು ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಅಲ್ಲೇ ಇದ್ದಾನೆ ಹಾಗೇನೆ ಅವನಿಗೆ ಊರಲ್ಲಿ ಸವಿತಾ ಅನ್ನುವಂಥ ಟೀಚರ್ ಒಂದಿಗೆ ಅಫೇರ್ ಇತ್ತು ಆ ವಿಷಯದಲ್ಲಿ ಏನೇನೋ ಜಗಳಾಗಿ ಆತ ಎರ್ನಾಕುಲಂಗೆ ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಅದೆಲ್ಲವನ್ನೂ ಕೂಡ ಕೇಳಿದಂತ ರೇಖಾ ಶಾಕ್ ಆಗ್ತಾಳೆ ಆಗ್ಲೇ ರೇಖಾ ನೀನು ತಕ್ಷಣ ಗೆ ಕಾಲ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳ್ಬೇಕು ಅಂದಾಗ ಕರ್ಣನ್ ಅರ್ಜುನ್ ಗೆ ಕಾಲ್ ಮಾಡಿ ತನ್ನ ರೂಮ್ ಗೆ ಬರುವಂತೆ ಹೇಳ್ತಾನೆ ಸ್ವಲ್ಪ ಸಮಯದಲ್ಲೇ ಅರ್ಜುನ್ ಕರ್ಣನ್ ರೂಮ್ ಗೆ ಬರ್ತಾನೆ ಮತ್ತು ಅಲ್ಲಿರುವಂತ ರೇಖಾಳನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ ಆ ಟೈಮ್ ಅಲ್ಲಿ ರೇಖಾ ಗೆ ನಿನ್ನ ಫೋನ್ ಗೆ ಏನಾಯ್ತು ನಿನ್ನ ಫೋನ್ ಯಾವಾಗಲೂ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಕೇಳಿದಾಗ ಅದಕ್ಕೆ ಅರ್ಜುನ್ ನನ್ನ ಫೋನ್ ನೀರಲ್ಲಿ ಬಿದ್ದೋಯ್ತು ಅಂತ ಹೇಳ್ತಾನೆ ಹಾಗ ರೇಖಾ ಅಷ್ಟು ಸಡನ್ ಆಗಿ ನೀನು ಎರ್ನಾಕುಲಂಗೆ ಯಾಕೆ ಬಂದ್ಬಿಟ್ಟೆ ಆವತ್ತಿನಿಂದಲೂ ಕೂಡ ನೀನ್ ನನ್ನ ಜೊತೆ ಫೋನ್ ಅಲ್ಲೂ ಕೂಡ ಮಾತಾಡ್ತಾ ಇಲ್ಲ ನನ್ನ ತಂದೆಯ ಹಿಂದೆ ನಿನ್ನ ಹಸ್ತಕ್ಷೇಪ ಏನಾದ್ರೂ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ಅರ್ಜುನ್ ಅವತ್ ನಾನು ನಿನ್ನನ್ನು ಮೀಟ್ ಮಾಡಿ ಬರ್ತಾ ಇರಬೇಕಾದ್ರೆ ನನ್ನ ಫಾದರ್ ಅದೆಲ್ಲವನ್ನೂ ಕೂಡ ನೋಡ್ಬಿಟ್ರು ಹಾಗಾಗಿ ಅವತ್ತೇ ನನ್ನ ಫೋನ್ ಅನ್ನ ಕಿತ್ಕೊಂಡು ಮನೆಯಿಂದ ಹೊರಕೆ ಹಾಕ್ಬಿಟ್ರು ಹಾಗಾಗಿ ನಾನು ಅವತ್ತೆ ಎರ್ನಾಕುಲಂಗೆ ಬಂದೆ ಅಂಡ್ ನಿನ್ ಫಾದರ್ ಸಾವಿಗೂ ಮತ್ತು ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳ್ತಾನೆ ಅವನ ಮಾತುಗಳನ್ನ ಕೇಳಿದಂತ ರೇಖಾ ಅದನ್ನು ನಂಬಿ ಮತ್ತೆ ಅವಳು ತನ್ನ ಫ್ರೆಂಡ್ ರೂಮ್ಗೆ ಬಂದ್ಬಿಡ್ತಾಳೆ ಸೀನ್ ಕಟ್ ಮಾಡಿದ್ರೆ ತುಂಬಾ ಆಲೋಚನೆ ಮಾಡಿದಂತ ರೇಖಾಗೆ ಅರ್ಜುನ ಮಾತುಗಳ ಮೇಲೆ ನಂಬಿಕೆ ಬರೋದಿಲ್ಲ ಹೀಗಾಗಿ ತಕ್ಷಣವಳು ತನ್ನ ಮದರ್ಗೆ ಕಾಲ್ ಮಾಡಿ ಟೀಚರ್ ಸವಿತಾ ಫೋನ್ ನಂಬರ್ ಅನ್ನ ಹೇಗಾದ್ರೂ ಕಲೆಕ್ಟ್ ಮಾಡಿ ತಂದು ಅಂತ ಕೇಳಿದಾಗ ಆಗ ರೇಖಾಳ ಮದರ್ ತನ್ನ ಮಗಳಿಗೆ ಹೇಳ್ತಾರೆ ಸವಿತಾ ಟೀಚರ್ ಇವತ್ ಬೆಳಿಗ್ಗೆನೆ ನೇಣಕೊಂಡಿದ್ದಾರೆ ಕೊಂಡಿದ್ದಾರೆ ಮತ್ತು ಆಕೆಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಉಸಿರುಚಿಲ್ ಬಿಟ್ಟಿದ್ದಾರೆ ಇನ್ನು ಸವಿತಾ ಈಗ ಮಾಡ್ಕೊಳ್ಳೋದಕ್ಕೆ ಕಾರಣ ಆಕೆಗೆ ಊರಲ್ಲಿ ಯಾರೊಂದಿಗೂ ಅಫೇರ್ ಇತ್ತು ಅಂತಲೂ ಮತ್ತು ಈ ವಿಷಯವಾಗಿ ಊರಲ್ಲಿ ಜನ ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ ಇದೆಲ್ಲವನ್ನೂ ಕೂಡ ಕೇಳಿಸಿಕೊಂಡಂತ ರೇಖಾ ಜಯನ್ ಗೆ ಕಾಲ್ ಮಾಡಿ ಸವಿತಾ ಟೀಚರ್ ಅಫೇರ್ ಬಗ್ಗೆ ಕೇಳ್ತಾ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾ ಅಂತ ಹೇಳ್ತಾಳೆ ಜಯನ್ ಆ ವ್ಯಕ್ತಿ ಯಾರು ಅನ್ನೋದು ಆದ್ರೆ ಸವಿತಾ ಮತ್ತು ಆ ವ್ಯಕ್ತಿ ಜೊತೆಯಲ್ಲಿ ಇರಬೇಕಾದ್ರೆ ಸವಿತಾಳ ಹಸ್ಬೆಂಡ್ ನೋಡಿದ್ರಂತೆ ಆ ಟೈಮ್ ಅಲ್ಲಿ ಅಲ್ಲಿ ಜಗಳವೂ ಕೂಡ ಆಗಿದೆ ಇದರಿಂದಾಗಿನೇ ಸವಿತಾ ಈಗ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಅಂತ ಹೇಳ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದಂತ ರೇಖಾ ತುಂಬಾ ಆಲೋಚನೆ ಮಾಡಿ ದಿನ ಅರ್ಜುನ್ ಕೆಲಸ ಮಾಡುವಂತಹ ಹೋಟೆಲ್ಗೆ ಹೋಗಿ ಬೀಡ ಒಂದನ್ನ ತೆಗೆದುಕೊಂಡು ಅದನ್ನ ಆರಾಮಾಗಿ ಜಗಿತಾ ಅರ್ಜುನ್ ಜೊತೆ ಏನು ಕೂಡ ಮಾತಾಡದೆ ಹಾಗೇನೆ ಅವನನ್ನ ನೋಡ್ತಾ ಕೂತ್ಕೋತಾಳೆ ಹೀಗೆ ಅರ್ಜುನ್ ಎಲ್ಲಿಗೋದ್ರು ಕೂಡ ಅವನನ್ನ ನೋಡ್ತಾ ಅವನನ್ನೇ ಫಾಲೋ ಮಾಡ್ತಾ ಹೋಗ್ತಾ ಇರ್ತಾಳೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ಗೆ ಆಕೆ ಏನು ಕೂಡ ಮಾತಾಡದೆ ಸೈಲೆಂಟ್ ಆಗಿ ಫಾಲೋ ಮಾಡ್ತಾ ಇರೋದನ್ನ ನೋಡಿ ತಲೆ ಕೆಟ್ಟು ಹೋಗುತ್ತೆ ಸೀನ್ ಕಟ್ ಮಾಡಿದ್ರೆ ಅದೇ ದಿನ ರಾತ್ರಿ ರೇಖಾ ಪದೇ ಪದೇ ಅರ್ಜುನ್ಗೆ ಕಾಲ್ ಮಾಡ್ತಾ ಇರ್ತಾಳೆ ಆದ್ರೆ ಅರ್ಜುನ್ ಮಾತ್ರ ಆ ಫೋನ್ ಅನ್ನ ಲಿಫ್ಟ್ ಮಾಡೋದಿಲ್ಲ ಅದೇ ಟೈಮಲ್ಲಿ ಅರ್ಜುನ್ ಏರಿಯಾದಲ್ಲಿ ಒಂದು ನಾಯಿ ಇದ್ದಿದ್ದರಿಂದಾಗಿ ಸಿಟ್ಟಾಗಿ ಹೋದಂತ ಅರ್ಜುನ್ ಆ ನಾಯಿಯನ್ನ ದಾರುಣವಾಗಿ ಕುಂದು ಹಾಕ್ತಾನೆ ಆ ಕೂಡ ರೇಖಾ ಕಾಲ್ ಮಾಡ್ತಾ ಇದ್ದಿದ್ದರಿಂದಾಗಿ ಅರ್ಜುನ್ ಕಾಲ್ ಲಿಫ್ಟ್ ಮಾಡ್ತಾನೆ ಆಗ ರೇಖಾ ಅವನ ಜೊತೆ ಮಾತಾಡ್ತಾ ನಾನು ಮತ್ತೆ ನಾಳೆ ಬೆಳಿಗ್ಗೆ ಆ ಮೂರಿಗೆ ಹೊರಟು ಹೋಗ್ತಾ ಇದ್ದೀನಿ ಅದಕ್ಕೂ ಮೊದಲು ನಿನ್ ಜೊತೆ ಒಂದ್ಸಾರಿ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಆದ್ರೆ ಮೊದಲಿಗೆ ಅರ್ಜುನ್ ಅವಳ ಮಾತನ್ನ ಒಪ್ಕೊಳ್ಳೋದಿಲ್ಲವಾದ್ರೂ ಅವಳು ಪಟ್ಟು ಬಿಡದೆ ರಿಕ್ವೆಸ್ಟ್ ಮಾಡ್ತಾ ಹೋಗಿದ್ದರಿಂದಾಗಿ ಫೈನಲಿ ಇಬ್ಬರು ಕೂಡ ಒಂದು ಪ್ಲೇಸ್ ಅಲ್ಲಿ ಮೀಟ್ ಆಗಿ ಮಾತಾಡತೊಡಕ್ತಾರೆ ಆಗ ಅರ್ಜುನ್ ಅವಳ ಜೊತೆ ಮಾತಾಡ್ತಾ ನಿನ್ನ ಫಾದರ್ ಸತ್ತೋಗೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಹಾಗಾಗಿ ಈ ಸಲುವಾಗಿ ಮೊದಲು ನೀನ್ಸೋದನ್ನ ಬಿಟ್ಬಿಡು ಹಾಗೇನೆ ಸೈಲೆಂಟ್ ಆಗಿ ನನ್ನ ಫಾಲೋ ಮಾಡೋದನ್ನು ಕೂಡ ನಿಲ್ಲಿಸಿಬಿಡು ಅಂತಾನೆ ಅದನ್ನು ಕೇಳಿದಂತ ರೇಖಾ ಸವಿತಾ ಬಗ್ಗೆ ಕೇಳಿದಾಗ ಆಗ ಅರ್ಜುನ್ ಟೆನ್ಷನ್ ಮಾಡ್ಕೊಳ್ತಾ ಸವಿತಾ ಯಾರು ಅನ್ನೋದು ನನ್ಗೆ ಗೊತ್ತಿಲ್ಲ ಹಾಗಾಗಿ ನಾನು ಆ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗುತ್ತೊಡಕ್ತಾನೆ ಆದ್ರೆ ರೇಖಾ ಅವನನ್ನ ಫಾಲೋ ಮಾಡ್ತಾ ಮುಂದಕ್ಕೆ ಬಂದು ಅವನನ್ನ ತಡೀತಾ ನನಗಿವತ್ತು ಅಸಲು ಸತ್ಯ ಏನು ಅನ್ನೋದು ಗೊತ್ತಾಗ್ಲೇಬೇಕು ಇಲ್ಲದೆ ಹೋದ್ರೆ ನಾನು ಇದೆಲ್ಲವನ್ನೂ ಕೂಡ ಪೊಲೀಸರ ಹತ್ರ ಹೋಗಿ ಮಾತಾಡ್ತೀನಿ ಅಂತಂದಾಗ ಅದಕ್ಕೆ ಅರ್ಜುನ್ ನಾನ್ ನಿನ್ನ ಫಾದರ್ ಅನ್ನ ಕೊಂದಿದ್ದೀನಿ ಅನ್ನೋ ಡೌಟ್ ನಿನಗಿದ್ರೆ ಅದು ಸತ್ಯ ಅನ್ನೋದನ್ನ ಪ್ರೂವ್ ಮಾಡು ಅಂತಾನೆ ಇದರಿಂದಾಗಿ ಕೋಪಗೊಂಡಂತ ರೇಖಾ ನಿನ್ನ ಫಾದರ್ ಅನ್ನ ಕೊಂದಿಲ್ಲ ಅಂತ ಹೇಳ್ತಾ ಇದ್ರೆ ನನ್ನಿಂದ ನಂಬೋದಕ್ಕಾಗ್ತಾ ಇಲ್ಲ ಅಸಲ ಆ ದಿನ ಏನ್ ನಡೀತು ಅನ್ನೋದನ್ನ ಕರೆಕ್ಟ್ ಆಗಿ ಅಂತ ಅವನನ್ನ ಪದೇ ಪದೇ ಒಡೆಯ ತೊಡಗ್ತಾಳೆ ಇದರಿಂದಾಗಿ ಫ್ರಸ್ಟ್ರೇಟ್ ಆಗಿ ಹೋದಂತ ಅರ್ಜುನ್ ಹೌದು ನಿನ್ನ ಫಾದರ್ ಅನ್ನ ನಾನೇ ಕೊಲೆ ಮಾಡಿದೆ ಅದಕ್ಕೇನಿವಾಗ ಅಂತಾನೆ ಅವನ ಮಾತನ್ನ ಕೇಳಿದಂತ ರೇಖಾ ಶಾಕ್ ಆಗಿ ಹೋಗ್ತಾಳೆ ಆ ಟೈಮಲ್ಲಿ ಆ ದಿನ ಏನ್ ನಡೀತು ಅನ್ನೋದು ರಿವೀಲ್ ಆಗುತ್ತೆ ಆ ರಾತ್ರಿ ಅರ್ಜುನ್ ರೇಖಾಳನ್ನ ಮೀಟ್ ಮಾಡಿದ ನಂತರ ಅವಳ ರೂಮ್ ಇಂದ ಹೊರಕ್ಕೆ ಹೋಗ್ತಾ ಇರಬೇಕಾದ್ರೆ ರೇಖಾಳ ಫಾದರ್ ರಾಜನ್ ಅವನನ್ನ ನೋಡ್ಬಿಡ್ತಾರೆ ಈ ಟೈಮ್ ಅಲ್ಲಿ ನೀನು ಇಲ್ಲೇನ್ ಮಾಡ್ತಾ ಇದೀಯಾ ಈ ವಿಷಯವನ್ನ ಎಲ್ರಿಗೂ ಕೂಡ ಹೇಳಿ ಇಲ್ಲೇ ನಿನ್ನ ಮಾನವನ್ನ ತೆಗಿತೀನಿ ಅಂತ ಹೇಳಿದಾಗ ಅದಕ್ಕೆ ಭಯಪಟ್ಟಂತ ಅರ್ಜುನ್ ರಾಜನನ್ನ ಹಿಡಿದುಕೊಂಡು ಆತ ಉಸಿರಾಡದ ಹಾಗೆ ಮೂಗು ಬಾಯಿಯನ್ನ ಬ್ಲಾಕ್ ಮಾಡಿ ಒತ್ತಿ ಹಿಡಿತಾನೆ ಅಂಡ್ ರಾಜನ್ ಸತ್ವಾದದನ್ನ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗಿರ್ತಾನೆ ನಂತರ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ ಈ ವಿಷಯವನ್ನ ತಿಳ್ಕೊಂಡಂತ ರೇಖಾ ಬದುಕಿರ್ಲೇಬಾರದು ಅನ್ಕೊಂಡು ಅರ್ಜುನ್ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಹೀಗೆ ಇಬ್ಬರ ಮಧ್ಯೆ ತುಂಬಾ ಒತ್ತು ಫೈಟ್ ಆಗುತ್ತೆ ಮೊದಲೇ ರೇಖಾ ಸ್ಪೋರ್ಟ್ಸ್ ಆಗಿರೋದ್ರಿಂದ ಅವಳು ಅರ್ಜುನ್ ಅನ್ನ ಚೆನ್ನಾಗಿ ಒಡೆದು ಕೆಳಕೆ ಕೆಡುತ್ತಾಳೆ ಆನಂತರ ಅವನನ್ನ ಹಗ್ ಮಾಡಿಕೊಂಡು ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಅರ್ಜುನ್ ರೇಖಾಳನ್ನ ಕೊಲ್ಲೋದಕ್ಕೆ ತಂದಿದ್ದಂತ ಕತ್ತಿಯನ್ನು ತೆಗೆದುಕೊಂಡು ಅದನ್ನು ಅರ್ಜುನ ಪ್ಯಾಂಟ್ನೊಳಗೆ ಇಟ್ಟು ಅವನ ಪ್ರೈವೇಟ್ ಪಾರ್ಟ್ಗೆ ನುಗ್ಗಿಸಿಬಿಡ್ತಾಳೆ ಆ ನೋವನ್ನ ಭರಿಸಲಾಗದೆ ಅರ್ಜುನ್ ಕೆಳಕ್ಕೆ ಬಿದ್ದು ಹೋದಾಗ ರೇಖಾ ಅರ್ಜುನ್ ನೋಡಿ ಅವನನ್ನ ಮತ್ತೆ ಹಗ್ ಮಾಡಿಕೊಳ್ತಾ ಸಾಯುವಂತಹ ಸ್ಥಿತಿಯಲ್ಲಿದ್ರು ಕೂಡ ಟೀಚರ್ ಸವಿತಾ ಅವಳನ್ನ ಮೋಸ ಮಾಡಿದ್ ಯಾರು ಅನ್ನೋದನ್ನ ಹೇಳ್ದೇನೆ ಸತ್ತೋದ್ಲು ಅಷ್ಟೊಂದು ಪ್ರೀತಿಸಿದಂತ ಯುವತಿ ಸತ್ತೋದ್ರು ಕೂಡ ನಿನ್ನೊಳಗೆ ಒಂಚೂರು ಕೂಡ ನೋವಿಲ್ಲ ಅಸಲ್ ನನ್ಗೂ ಕೂಡ ಈ ಪ್ರೀತಿ ಅಂದ್ರೆ ಇಷ್ಟ ಇಲ್ಲ ಆದ್ರೆ ನನ್ನ ಜೊತೆಯಲ್ಲಿದ್ದಂತ ಫ್ರೆಂಡ್ಸ್ ಗೆ ಬಾಯ್ ಫ್ರೆಂಡ್ಸ್ ಇರೋದನ್ನ ನೋಡಿ ನಾನು ಕೂಡ ಆಗಿರ್ಬೇಕು ಅನ್ಕೊಂಡು ನಿನ್ನನ್ನು ಇಷ್ಟಪಟ್ಟೆ ಆದ್ರೆ ನೀನ್ ಮಾತ್ರ ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದಂತಹ ನನ್ನ ಫಾದರ್ ಅನ್ನೇ ಕೊಲೆ ಮಾಡಿಬಿಟ್ಟೆ ಸೊ ಹಾಗಾಗಿ ನಿನ್ಗೂ ಕೂಡ ಅದೇ ಶಿಕ್ಷೆ ಅಂತ ಹೇಳಿ ನಗತೊಡಕ್ತಾಳೆ ಸೀನ್ ಕಟ್ ಮಾಡಿದ್ರೆ ಒಂದೆರಡು ದಿನಗಳ ನಂತರ ಪೊಲೀಸ್ ಆಫೀಸರ್ ರೇಖಾ ಮನೆಗೆ ಬಂದು ಸವಿತಾ ಸೂಸೈಡ್ ಕೇಸಲ್ಲಿ ಅನುಮಾನಿತನಾಗಿರುವಂತಹ ಅರ್ಜುನ್ ಅನ್ನ ನಾವೆಲ್ಲ ಹುಡುಕ್ತಾ ಇದ್ದೀವಿ ಇದೀವಿ ಏನಾದ್ರೂ ಗೊತ್ತಾ ಅಂತ ಕೇಳಿದಾಗ ಅದಕ್ಕೆ ರೇಖಾ ನಾನು ಮತ್ತು ಅರ್ಜುನ್ ಒಂದ್ ಕಾಲದಲ್ಲಿ ರಿಲೇಷನ್ಶಿಪ್ ಅಲ್ಲಿ ಇದ್ವಿ ಆದ್ರೆ ನಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗೋಯ್ತು ಈಗ ನನಗೆ ಆತನ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆ ಟೈಮ್ ಅಲ್ಲಿ ಪೊಲೀಸ್ ಆಫೀಸರ್ ರೇಖಾಳ ಅಣೆಗೆ ಆಗಿರುವಂತ ಗಾಯವನ್ನು ನೋಡಿ ಈ ಗಾಯ ಹೇಗಾಯ್ತು ಅಂತ ಕೇಳ್ತಾರೆ ಅದಕ್ಕೆ ರೇಖಾ ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದಿದ್ದರಿಂದ ಒಂದು ಸಣ್ಣ ಗಾಯವಾಯ್ತು ಅಂತಾಳೆ ಅದಕ್ಕೆ ಪೊಲೀಸ್ ಆಫೀಸರ್ ಇಷ್ಟಕ್ಕೂ ನಿನ್ನ ಹೆಸರೇನು ಅಂತ ಕೇಳಿದಾಗ ಅದಕ್ಕವಳು ನನ್ನ ಹೆಸರು ರೇಖಾ ಅಂತಳೆ ಇದರೊಂದಿಗೆ ಈ ಸಿನಿಮಾ ಎಂಡಾಗುತ್ತೆ ನಮಸ್ಕಾರ